ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇತ್ತೀಚಿನ ಲೈಫ್ ಸ್ಟೈಲ್ನಿಂದಾಗಿ ಕಲುಷಿತ ಆಹಾರದಿಂದಾಗಿ ಮನುಷ್ಯರಿಗೆ ಅನೇಕ ಬಗೆಯ ರೋಗಗಳು ಅಂಟಿಕೊಳ್ಳುತ್ತೆ ಹಾಸ್ಪಿಟಲ್ಗೆ ಹೋದರೆ ಸಾವಿರಾರು ಲಕ್ಷಾಂತರ ಹಣವನ್ನು ಖರ್ಚು ಮಾಡಿದರೂ ಸಹ ಕೆಲವೊಂದು ರೋಗಗಳು ಗುಣ ಆಗೋದಿಲ್ಲ ಅದರಲ್ಲೂ ಈ ಸಂಧಿ ನೋವು ಜಾಯಿಂಟ್ಸ್ ಪೇನ್ ಸೊಂಟದ ನೋವು ಬೆನ್ನು ನೋವು ಕುತ್ತಿಗೆ ನೋವು ಹೀಗೆ ಅನೇಕ ಬಗೆಯ ರೋಗಗಳು ಗುಣ ಆಗೋದಿಲ್ಲ ಮಾತ್ರೆ ತೆಗೆದುಕೊಂಡಾಗ್ಲಷ್ಟೇ ಸ್ವಲ್ಪ ಗುಣ ಆದಂಗೆ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಜಾಯಿಂಟ್ ಪೇನ್ಸ್ ಅಂದರೆ ಸಂಧಿ ನೋವು ಸೊಂಟದ ನೋವು ಬೆನ್ನು ನೋವು ಕುತ್ತಿಗೆ ನೋವು ಹೀಗೆ ಎಲ್ಲ ಬಗೆಯ ನೋವನ್ನು ಗುಣಪಡಿಸಲಿಕ್ಕೆ ಮನೆ ಮಾತನ್ನು ಹೇಳ್ತಾ ಇದ್ದೀನಿ ಈ ಮನೆಮದ್ದಿನಿಂದ ಮೈಕೈ ನೋವು ಸಹ ಗುಣ ಆಗುತ್ತೆ ಈ ಕಷಾಯವನ್ನು ನೀವು ಮೂರು ನಾಲ್ಕು ದಿನ ತೆಗೆದುಕೊಂಡು ನೋಡಿ ಟ್ರೈ ಮಾಡ್ಬೋದು ನಿಮಗೆ ಇದರಿಂದ ಖಂಡಿತವಾಗ್ಲೂ ರಿಲೀಫ್ ಸಿಗತ್ತೆ ಹಾಗಾದರೆ ಬನ್ನಿ ಆ ಮನೆಮದ್ದು ಯಾವುದು ಎಂಬುದನ್ನು ತಿಳಿಯೋಣ ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಚಮಚದಷ್ಟು ಕಾಳನ್ನು ಹಾಕಿಬಿಟ್ಟು ಹುರ್ಕೊಳ್ಳೋಣ ಈ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಮೆಂತೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ಗಳಿವೆ ಜೊತೆಗೆ ಸಂದಿನಲ್ಲಿ ಆಗಿರುವಂತಹ ನೋವನ್ನು ಗುಣಪಡಿಸುವಂತಹ ಗುಣ ಕೂಡ ಇದರಲ್ಲಿ ಇದೆ ಈ ಕಾಳನ್ನು ಚೆನ್ನಾಗಿ ಸ್ಮೆಲ್ ಬರುವವರೆಗೂ ಕೂಡ ನಾವು ಹುರ್ಕೊಳ್ಳೋಣ ಇದು ಪಟಪಟ ಅಂತ ಸೌಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಇವಾಗ ನೀವು ನೋಡ್ಬೌದು ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ ಸೊ ನೋಡಿ ಈ ಮೆಂತೆಕಾಳೆಲ್ಲ ಹಾರ್ತಾ ಇದೆ ಪಟಪಟ ಅಂತ ಸೌಂಡ್ ಆಗ್ತಾ ಇದೆ ಇದಕ್ಕೆ ಸೊ ಇವಾಗ ನಾವು ಇದರಲ್ಲಿ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಶುಂಠಿಯ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಶುಂಠಿ ಪುಡಿ ಇಲ್ಲ ಅಂತಂದರೆ ನೀವು ಡ್ರೈ ಶುಂಠಿ ಇರುತ್ತಲ್ವ ಅದನ್ನು ಕುಟ್ಕೊಂಡು ಸಹ ಬಳಸ್ಕೊಳ್ಬೋದು ನಂತರ ಇದರಲ್ಲಿ ಮುಕ್ಕಾಲು ಚಮಚದಷ್ಟು ಅಷ್ನದ ಪುಡಿಯನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ಈ ಮೂರನ್ನು ಕೂಡ ನಾವು ಹುರ್ಕೊಳ್ಳೋಣ ಮೆಂತ್ಯೆಯನ್ನು ಹುರಿದಾದ ನಂತರ ನೀವು ಈ ಶುಂಠಿ ಪುಡಿ ಹಾಗೂ ಅರಿಶಿನವನ್ನು ಹುರಿರಿ ಜಾಸ್ತಿ ಹುರಿಯುವಂಥ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪನೇ ಹುರಿದುಕೊಂಡ್ರೆ ಸಾಕು ಅರಿಶಿನವನ್ನು ಜಾಸ್ತಿ ಹುರಿದಾಗ ಇದು ಸುಟ್ಟೋಗಿಬಿಡತ್ತೆ ಹಾಗೂ ತುಂಬನೇ ಕೈ ಕೂಡ ಆಗೋಗುತ್ತೆ ಅದರಿಂದ ಸ್ವಲ್ಪನೇ ಸ್ವಲ್ಪ ಹುರ್ಕೊಳ್ಳಿ ಸೊ ಹುರಿದಾದ ನಂತರ ಅದೇ ಪಾತ್ರೆಯಲ್ಲಿ ಇಡಬೇಡಿ ಯಾಕಂದರೆ ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೂ ಸುಟ್ಟು ಕೂಡ ಹೋಗುತ್ತೆ ಅದರಿಂದ ಬೇರೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನಂತರ ಇದನ್ನು ಸ್ವಲ್ಪ ತಣಗಾಕಿಸ್ಬಿಟ್ಟು ಮಿಕ್ಸಿಲಿ ಹಾಕಿಬಿಟ್ಟು ಪೌಡರನ್ನು ಮಾಡ್ಕೊಳ್ಳಿ ಈ ಪೌಡರನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಹೇಗೆ ಈ ಪೌಡರನ್ನು ಯೂಸ್ ಮಾಡೋದು ಅಂತ ಇವಾಗ ನೋಡೋಣ ಈ ಪುಡಿಯನ್ನು ನೀವು ಮಾಡಿಕೊಳ್ಳುವಾಗ ಜಾಸ್ತಿ ಪ್ರಮಾಣದಲ್ಲಿಯೂ ಕೂಡ ಮಾಡಿಕೊಂಡು ಇಟ್ಕೊಳ್ಬಹುದು ಹಾಗೂ ಅಳತೆ ಮೂರರದ್ದು ಸೇಮ್ ಇರಲಿ ಇವಾಗ ಒಂದು ಪಾತ್ರೆಯಲ್ಲಿ ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಇದರಲ್ಲಿ ಈಗಾಗಲೇ ತಯಾರಿಸಿರುವಂತಹ ಪುಡಿಯನ್ನು ಹಾಕ್ಕೊಳ್ಳೋಣ ಒಂದು ಚಿಕ್ಕ ಚಮಚದಷ್ಟು ಒಂದು ಚಮಚವನ್ನು ನೀವು ಹಾಕ್ಕೊಂಡು ಈ ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಕುದಿಸ್ಕೊಳ್ಳಿ ಈ ಕಷಾಯಕ್ಕೆ ಒಂದು ಕುದಿ ಬರುವವರೆಗೂ ಕೂಡ ನೀವು ಕುದಿಸ್ಕೊಳ್ಳಿ ನಂತರ ಇದರಲ್ಲಿ ಒಂದು ಲೋಟದಷ್ಟು ಹಾಲನ್ನು ಹಾಕಿಬಿಟ್ಟು ಮತ್ತೆ ಈ ಕಷಾಯವನ್ನು ಕುದಿಸ್ಕೊಳ್ಳಿ ಒಂದು ಕುದಿ ಬರುವವರೆಗೆ ಸೊ ನಂತರ ಇದನ್ನು ಸೋಸ್ಕೊಂಡು ನೀವು ಕುಡಿಬಹುದು ಸೊ ಕಾಳು ಶುಗರ್ ಪೇಷಂಟ್ಗೂ ಕೂಡ ತುಂಬಾ ಒಳ್ಳೆಯದು ಅರ್ಥರೈಟಿಸ್ ಪೇಷಂಟ್ಗೂ ಕೂಡ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಸೈನಸ್ ಪ್ರಾಬ್ಲಮ್ ಇದೆಯೋ ನೆಗಡಿ ಪದೇ ಪದೇ ಆಗ್ತಾ ಇರುತ್ತೋ ಅಂಥವರು ಈ ಕಷಾಯವನ್ನು ದಯವಿಟ್ಟು ಕುಡಿಯಬೇಡಿ ಈ ಕಷಾಯವನ್ನು ದಿನಕ್ಕೆ ಎರಡು ಸಾರಿ ಸೇವಿಸಿ ಬೆಳಿಗ್ಗೆ ಸಂಜೆ ನೀವು ಸೇವಿಸಬಹುದು ಸೊ ಇದರಿಂದ ಖಂಡಿತವಾಗ್ಲೂ ನಿಮ್ಮ ಸಂಧಿ ನೋವು ಹಾಗೂ ಎಲ್ಲ ತರಹದ ನೋವುಗಳು ಆಗುತ್ತೆ ಕುತ್ತಿಗೆ ನೋವು ಸೊಂಟದ ನೋವು ಮಂಡಿ ನೋವು ಇವೆಲ್ಲ ಕೂಡ ಗುಣ ಆಗುತ್ತೆ ಹಾಗೂ ಮೈಕೈ ನೋವುಗೂ ಕೂಡ ತುಂಬಾ ಒಳ್ಳೆಯದು ಸೊ ಸ್ನೇಹಿತರೆ ಈ ಕಷಾಯವನ್ನು ನೀವು ಡೇಲಿ ಕುಡಿದು ನೋಡಿ ಒಂದು ಮೂರು ನಾಲ್ಕು ದಿನದವರೆಗೆ ಕುಡಿದು ನೋಡಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಸೊ ನಿಮಗೆ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ ಅಂತಂದರೆ ನೀವು ಇದನ್ನು ಕಂಟಿನ್ಯೂ ಕೂಡ ಮಾಡಬಹುದು ಸೊ ಸ್ನೇಹಿತರೆ ಇಂದಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ವೀಡಿಯೋ ಒಳಗಡೆ ಕಾಣಿಸ್ತಿರುವಂಥ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗಿದ್ದರೆ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು